ಹಳೆ ಮೈಸೂರು ಭಾಗದಲ್ಲಿ ಸರ್ ಒಕ್ಕಲಿಗೆ ನಾಯಕ ಸಿಎಂ ಆಗಬೇಕು ಅಂತ ಹೇಳಿ ಪಕ್ಷಾಧಿಕಾರಿ ಒಕ್ಕಲಿ ನಾಯಕ ಅವರು ಸಪೋರ್ಟ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನ ಸಿಗದಿರುವಂತದ್ದು. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಕ್ಕಂತ ತೀರ್ಮಾನಕ್ಕೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಇವತ್ತು ಅಂತಿಮವಾಗಿ ಇಡೀ ರಾಜ್ಯದ ಜನತೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸ್ವತಂತ್ರವಾದಂತ ಸರ್ಕಾರ ರಚನೆ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿಎಂ ಆಗ್ಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ. ತಪ್ಪೇಳಿಬೇಡಿ ಸರ್, ಮಂಡ್ಯದಲ್ಲೂ ನಾನು ಸೋತ ಮೇಲೆ ಹಲವಾರು ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ವೈಯಕ್ತಿಕ ಕಾರ್ಯಕ್ರಮಗಳಿರ್ಬೋದು, ಸಂಘಟನೆ ವಿಚಾರವಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ನಾನು ಉಪಸ್ಥಿತನಿದ್ದೆ. ಅಲ್ಲೂ ಹಾಗಿದ್ರೆ ನಾನು ಮಾಡೋ ದಿನ ಫೋನ್ ಮಾಡಿದೆ. ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನೋವಲ್ಲಿದ್ರು, ಭಾನುವಾರ ದಿನ ಬರ್ತೀನಿರಪ್ಪ ಅಂತ ಹೇಳಿದೆ. ಇವತ್ತು ಬಂದಿದ್ದೇನೆ, ಚನ್ನಪಟ್ಟಣಕ್ಕೆ ಬಂದಿದ್ದೇನೆ, ಇಲ್ಲಿಂದ ರಾಮನಗರಕ್ಕೆ ತೆರಳ್ತಾ ಇದ್ದೇನೆ. ಒಂದು ಹೇಳ್ತೇನೆ, ಇಲ್ಲಿ ರಾಮನಗರದಲ್ಲಿ ನಾನು ಟೆಕ್ನಿಕಲಿ ಸೋತಿರ್ಬೋದು, ಆದರೆ ಜನಗಳನ್ನ ಕೈಬಿಡ್ತಕ್ಕಂತ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಅವ್ರ ಸೇವೆ ಸಲ್ಲಿಸ್ತೀನಿ, ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಅವ್ರ ಕಷ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾ ಕಾಲ ಇರ್ತಾರೆ. ಪ್ರಶ್ನೆನೇ ಇಲ್ಲ ಸರ್. ಇಲ್ಲ, ನಾನು ಸದ್ಯದ ಮಟ್ಟಕ್ಕೆ ಚುನಾವಣಾ ರಾಜಕಾರಣದ ಬಗ್ಗೆ ಚಿಂತೆ ಮಾಡೋದಿಲ್ಲ. ನನಗೆ ಮುಂದಿರ್ತಕ್ಕಂಥದ್ದು ಏನ್, ದೇವೇಗೌಡರು ಸಾಹೇಬರು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಶ್ರಮದಿಂದ ಈ ಒಂದು ಪಕ್ಷವನ್ನ ಕಟ್ಟಿದ್ದಾರೆ. ಈ ಪಕ್ಷವನ್ನ ಬಲಿಷ್ಠವಾಗಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮಂತ ಯುವಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಒಂದು ವಿಚಾರವಾಗಿ ನಾನು ಹೆಚ್ಚಿನ ಚಿಂತೆಯನ್ನು ನಡೆಸ್ತೇನೆ. ಚುನಾವಣೆ ರಾಜಕಾರಣದ ಬಗ್ಗೆ ಸದ್ಯದ ಮಟ್ಟಕ್ಕೆ ಲೋಕಸಭೆ ಆಗಲಿ ಮುಂದೆ 2028ಕ್ಕೂ ಆಗಲಿ ನಾನು ಯಾವುದೇ ರೀತಿ ತೀರ್ಮಾನ ತಗೊಳ್ಳೋದಿಲ್ಲ. ಸದ್ಯದ ಮಟ್ಟಕ್ಕೆ ಇದ್ರ ಬಗ್ಗೆ ಬಹುಶಃ ಇನ್ನೂ 5 ವರ್ಷಗಳ ಕಾಲ ಇದೆ ಸರ್. ನಾನು ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರಲ್ಲೂ ಕುತ್ತ ಚರ್ಚೆ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಜಿಲ್ಲೆನ ಬಿಡ್ತಕ್ಕಂಥದ್ದಾಗ್ಲಿ ಅಥವಾ ನಮ್ಮ ಕ್ಷೇತ್ರವನ್ನಾಗ್ಲಿ ಬಿಡ್ತಕ್ಕಂತ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ, ನೀವು ಗಮನಿಸ್ತೀರಿ, ನಾನು ಎಲ್ಲ ಕಡೆ ನಾನು ನಿರಂತರವಾಗಿ ಓಡಾಟ ಮಾಡ್ತೇನೆ, ನಿಮಗೂ ಅದು ಮಾಹಿತಿ ಬರ್ತದೆ. ಆದ್ರೆ ಮುಂದೆ 2028ಕ್ಕೆ ಏನಾದ್ರು ರಾಮನಗರದಿಂದ ಬೇರೆ ಯಾರಾದ್ರೂ ಸೂಕ್ತವಾದಂತ ಅಭ್ಯರ್ಥಿ ನನಗಿಂತ ಯಾರಾದ್ರು ಇದಾರೆ ಅಂತಕ್ಕಂಥದ್ದಾದ್ರೆ ಅದು ನಾನು ಕುತ್ಕೊಂಡು ಇವತ್ತು ಚರ್ಚೆ ಮಾಡ್ತೇನೆ ನಮ್ಮ ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ. ನಾನು ಸದಾ ಕಾಲ ಇರ್ತೇನೆ ಜನಗಳ ಜೊತೆ, ಅದ್ರ ಬಗ್ಗೆ ನಾನು ಇವತ್ತೇನು ಚರ್ಚೆ ಮಾಡಲ್ಲ ಸರ್. ಥ್ಯಾಂಕ್ ಯು.